ಇನ್ನು ಪವಿತ್ರ ಗೌಡ ಮತ್ತು ಐವರು ಈಗ ಆರೋಪಿಗಳು ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರಲ್ಲ, ಅವರ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಜಾಮೀನು ಸಿಗುತ್ತಾ ಸಿಗಲ್ವಾ, ಪವಿತ್ರ ಗೌಡಗೆ ಜಾಮೀನು ಸಿಗೋದು ಸಾಧ್ಯತೆ ಇದೆಯಾ ಅಥವಾ ಇಲ್ವಾ? ಆರೋಪಿ ಮೊದಲನೇ ಆರೋಪಿ ಅವರು ಈಗ ಸದ್ಯಕ್ಕೆ ಈಗಾಗಲೇ ಜಾಮೀನಿಗೆ ಸರ್ಕಾರಿ ವಕೀಲರು ಆಕ್ಷೇಪವನ್ನು ಕೂಡ ಸಲ್ಲಿಸಿದ್ದಾರೆ. ಪವಿತ್ರ ಗೌಡ ಸೇರಿ ಐವರು ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಿದೆ. ಸೊ ಯಾರೆಲ್ಲ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ? ಪವಿತ್ರಗೌಡ ಸೇರಿದಂತೆ ಒಟ್ಟು ಐವರು ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಸರ್ಕಾರಿ ವಕೀಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. A1 ಆರೋಪಿ, ಮೊದಲನೇ ಆರೋಪಿ ಆಗಿರುವಂಥ ಪವಿತ್ರಗೌಡ, ಸೊ FIR ಪ್ರಕಾರ ಚಾರ್ಜ್ ಶೀಟ್ ಆದಮೇಲೆ ಗೊತ್ತಿಲ್ಲ ಅದು ಎಷ್ಟು ಆಗ್ತಾರೆ ಅಂತೇಳಿ. ಇನ್ನು 7ನೇ ಆರೋಪಿ ಅನುಕುಮಾರ್, ಆರೋಪಿ 10 ವಿನಯ್, ಆರೋಪಿ 16 ಕೇಶವಮೂರ್ತಿ, 17ನೇ ಆರೋಪಿ ನಿಖಿಲ್, ಇವರೆಲ್ಲರೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅರ್ಜಿಯ ವಿಚಾರಣೆ ಇದೆ. ಈ ಅರ್ಜಿಯ ವಿಚಾರಣೆಯಲ್ಲಿ ಇವ್ರಿಗೆ ಜಾಮೀನು ಸಿಗೋಕ್ಕೆ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೋಡಬೇಕು. ಬಹುತೇಕ ಕಷ್ಟ ಅಂತ ಕಾಣಿಸುತ್ತೆ, ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಈ ಪ್ರಕರಣದಲ್ಲಿ ಆರೋಪಿ ಮೊದಲನೇ ಆರೋಪಿಗೆ ಬೇಲ್ ಸಿಗೋದು ಬಲು ಕಷ್ಟ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ.